ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ಬೆಂಗಳೂರು ಕೋಲಾರ ಹೈವೇನಲ್ಲಿದ್ದೀವಿ, ಅಂದರೆ ತಿರುಪ್ತಿಗೆ ಹೋಗೋ ಹೈವೇನಲ್ಲಿ. ಕೋಲಾರಿಂದ ಒಂದು 10 ಕಿಲೋಮೀಟರ್ ಹಿಂದ್ಗಡೆನೇ ರೆಸ್ಟೋಕಿಂಗ್ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಮಧ್ಯಾಹ್ನ ಊಟನ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ. ವೆಜ್ಜು ನಾನು ಎರಡು ಸಿಗುತ್ತೆ. ಅಟ್ಮಾಸ್ಫಿಯರ್ ಮಾತ್ರ ಹೊರಗಡೆ ವ್ಯೂವಿಂಗ್ ಸಕ್ಕತ್ತಾಗಿದೆ. ಬೆಟ್ಟ ಗುಡ್ಡ, ಒಂದು ಕೆರೆ ಇದೆ, ವ್ಯೂವಿಂಗ್ ಮಾತ್ರ ಗ್ರೀನರಿ ಸಕ್ಕತ್ತಾಗಿದೆ. ಸೊ ಇಲ್ಲಿ ಹೋಗ್ಬಿಟ್ಟು ಊಟನ ಟ್ರೈ ಮಾಡ್ತಿದ್ದೀವಿ. ಸೊ ಹೋಗ್ಬಿಟ್ಟು ಏನೇನು ಸಿಗುತ್ತೆ, ಹೇಗಿದೆ ಅಂತ ಊಟನ ಟ್ರೈ ಮಾಡೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ. ನೆಕ್ಸ್ಟು ನಮ್ಮ ಹೊಸ ವೀಡಿಯೋಗಳು ಬಂದಾಗ ನಿಮಗೆ ಟಕ್ ಅಂತ ಬರುತ್ತೆ. ಸೊ ಹಾಗೆ ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಿರೋದು ಆನ್ ದ ವೇ ಅಪ್ಲಿಕೇಶನು. ಈ ಅಪ್ಲಿಕೇಶನ್ ಮುಖಾಂತರ ನೀವು ಆನ್ ದ ವೇ ಬೆಂಗಳೂರಿಂದ ತಿರುಪ್ತಿಗೆ ಹೋಗಬೇಕಾದ್ರೆ ಇಲ್ಲ ತಿರುಪ್ತಿಯಿಂದ ಬೆಂಗಳೂರಿಗೆ ಬರಬೇಕಂದ್ರೆ ಕೆಲವೊಂದು ಹೋಟೆಲ್ಗಳು ಇರ್ತವೆ. ಆ ಹೋಟೆಲ್ದು ಫುಡ್ಗಳನ್ನ ನೀವು ಹೋಗ್ತಾ ಹೋಗ್ತಾನೆ ಆರ್ಡ್ರ್ ಮಾಡ್ಕೊಬೋದು. ಸೊ ನೀವು ಆ ಹೋಟೆಲ್ಗೆ ಹೋಗೋಕ್ಕೆ ಮುಂಚೆನೇ ಫುಡ್ ರೆಡಿ ಇರುತ್ತೆ. ಫುಡ್ನ ನೀವು ಟ್ರೈ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ದೇನೆ ನೀವು ನಿಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡ್ಬೋದು. ಸೊ ನಾವು ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡೋಣ, ಬನ್ನಿ ಹೋಗೋಣ, ಒಳಗಡೆ ಏನೇನಿದೆ ನೋಡಿಕೊಂಡು ಟ್ರೈ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಯಾವಾಗ ಸ್ಟಾರ್ಟ್ ಆಗಿದ್ದು ಮತ್ತೆ ಸ್ವಲ್ಪ ಈ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಒಂದು 10 ಡೇಸ್ ಆಯಿತು ಹೋಟೆಲ್ ಓಪನ್ ಮಾಡಿ. ಓಕೆ. ಸೊ ಪರವಾಗಿಲ್ಲ ಸರ್, ಒಳ್ಳೆ ರಿವ್ಯೂಸ್ ಇದೆ ಹೋಟೆಲ್ದು, ಒಳ್ಳೆ ಕಸ್ಟಮರ್ಸ್ ಫ್ಲೋ ಇದೆ. ವೀಕೆಂಡ್ ಆದರೆ ಸ್ವಲ್ಪ ಫುಲ್ಲು ಪಾರ್ಕಿಂಗ್ ಎಲ್ಲ ಫುಲ್ ಆಗಿರುತ್ತೆ. ಎಲ್ಲ ಫುಡ್ಡು, ಎಲ್ಲ ಥರ ಫುಡ್ಡು ಸಿಗುತ್ತೆ. ಯೂತ್ಸ್ ಫ್ಯಾಮಿಲಿ ಬಂದರೆ ಫ್ಯಾಮಿಲಿಗೆ ಸಪ್ರೇಟ್ ಫ್ಯಾಮಿಲಿ ಹಾಲ್ ಇದೆ, ಪಾರ್ಟಿ ಮಾಡೋದಕ್ಕೆ ಸಪ್ರೇಟ್ ಪಾರ್ಟಿ ಹಾಲ್ ಇದೆ, ಮತ್ತು ನಿಮಗೆ ಮಕ್ಕಳಿಗೆ ಆಟಾಡಬೇಕಂದ್ರೆ ಆಚೆಗಡೆ ಗ್ರೌಂಡಿಂಗ್ ಗ್ರೌಂಡ್ ಥರ ಇದೆ. ಎಲ್ಲ ಥರ ಫೆಸಿಲಿಟೀಸು ಇದೆ, ಮತ್ತು ನಿಮಗೆ ಫುಡ್ ಎಲ್ಲ ಎಲ್ಲ ಟೈಪು ಫುಡ್ಡು ಅಲೋ ಮಾಡ್ತೀನಿ. ಓಕೆ ಓಕೆ. ಸೊ ಮತ್ತೆ ಇಲ್ಲಿ ನಿಮಗೆ ಹೈಜಿನ್ ಅಷ್ಟೇ ಚೆನ್ನಾಗಿದೆ, ಒಳ್ಳೆ ಹೈಜಿನ್ ಇದೆ, ಅಂದರೆ ವ್ಯೂಸ್ ಅಷ್ಟೇ, ಬೆಟ್ಟ ಗುಡ್ಡ ಒಳ್ಳೆ ನ್ಯಾಚುರಲ್ ಆಗಿ ಚೆನ್ನಾಗಿದೆ ಹೋಟೆಲ್ ಕೂಡ ರೆಸ್ಟೋರೆಂಟು. ಈವನ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಬಂದರೆ ಜೊತೆಲಿ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ತೀರ ಆರಾಮಾಗಿ. ಆಮೇಲೆ ಮೇಲ್ಗಡೆ ನಿಮಗೆ ಸಿಟ್ಟಿಂಗ್ಸು ಚೆನ್ನಾಗಿದೆ, ಆ್ಯಕ್ಚುಲಾಗಿ ಕುತ್ಕೊಂಡು ಆರಾಮಾಗಿ ಗಾಳಿ ಇರುತ್ತೆ, ಒಳ್ಳೆ ಎಂಜಾಯ್ ಮಾಡಿಕೊಂಡು ಫ್ರೆಶ್ ಆಗುತ್ತೆ ನಿಮಗೆ ಮೈಂಡ್ ಆ್ಯಕ್ಚುಲಿ. ಇವನ್ ನೀವು ತಿರುಪ್ತಿಯಿಂದ ಬರ್ತಾ ರೈಟ್ ಸೈಡಲ್ಲಿ ಸಿಗುತ್ತೆ. ಇವನ್ ಕೋಲಾರಿಂದ ಒಂದು 10 ಕಿಲೋಮೀಟರ್ ಅಷ್ಟೇ. ಅಯ್ಯಾ, ಕೋಲಾರಿಂದ 10 ಕಿಲೋಮೀಟರು, ಮತ್ತು ನಮಗೆ ಕೆಆರ್ಪುರಮಿಂದ 30 ಕಿಲೋಮೀಟರ್ಸ್ ಆಗುತ್ತೆ. ಹೌದು, ಎಷ್ಟು 30-40 ಮಿನಿಟ್ಸ್ ಕೆಆರ್ಪುರಮಿಂದ. ಸೊ ಬನ್ನಿ, ಎಂಜಾಯ್ ಮಾಡಿ ಫುಡ್ನ ನೀವು ಕೂಡ. ನಾನು ಇವಿಲ್ಲಿ ಎಂಜಾಯ್, ನಾನು ಡೆಫ್ರೆಂಟಾಗಿ ಹೇಳ್ತೀನಿ, ಫುಡ್ ಮಾತ್ರ ಎಂಜಾಯ್ ಮಾಡ್ಕೊಂಡು ನಿಂತೀರ, ಸಕ್ಕತ್ತಾಗಿದೆ ವ್ಯೂಸು ಅಷ್ಟೇ, ಮೈಂಡ್ ಫ್ರೆಶ್ ಆಗುತ್ತೆ ಆ್ಯಕ್ಚುಲಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ಟಾರ್ಟ್ ಮಾಡೋದು ವೆಜ್ಜಿನ ಸ್ಟಾರ್ಟ್ ಮಾಡೋಣ. ಇದರಿಂದ ಪನ್ನೀರ್ ಟಿಕ್ಕಾ. ಪನ್ನೀರ್ ಮಾತ್ರ ಸಾಫ್ಟಾಗಿ ಸಾಕಾರಾಗಿದೆ ನೋಡಿ. ಆಮೇಲೆ ಅದ್ರ ಮಸಾಲೆನಷ್ಟೇ, ಸ್ವಲ್ಪ ಖಾರ ಇದೆ ಮೇಲ್ಗಡೆ. ಇದು ಏನಿದೆ ಮಸಾಲೆ, ಕ್ರೀಮಿ ಕ್ರೀಮಿ ಇದೆ ಸಾಕಾರಾಗಿ. ಚಿಕನ್ ಗಿಲಾಬಿ ಸೀಕು ತಗೊಳ್ಳೋಣ. ನೋಡೋಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಣ್ತಿದೆ. ಫಸ್ಟ್ ಟೈಮ್ ಇದು ಆ್ಯಕ್ಚುಲಿ ತಿಂತಿರೋದು. ಇದ್ರೂ ಕೂಡ ನಿಮಗೆ ಸ್ವಲ್ಪ ಬಾರ್ಬಿಕ್ಯೂ ಥರ ಮಾಡಿಕೊಟ್ಟಿರ್ತಾರೆ. ಒಂದು ಸ್ಟಿಕ್ಕಿಗೆ ನಿಮಗೆ ಫುಲ್ಲು ತಗ್ದು ಅದು ಫುಲ್ಲು ಕೈ ಮಾತ್ರ ಇರುತ್ತೆ, ಅದು ಪೇಸ್ಟ್ ಇರುತ್ತೆ, ಆ ಪೇಸ್ಟ್ನ ಸ್ಟಿಕ್ಕಿಗೆ ಹಾಕಿ ಇದನ್ನು ಬಾರ್ಬಿಕ್ಯೂ ಮಾಡಿಕೊಟ್ಟಿರ್ತಾರೆ. ಒಳ್ಳೆ ಕೈಮಾ ತಿನ್ನೋ ಥರ ಅನಿಸ್ತಿದೆ ಆ್ಯಕ್ಚುಲಾಗಿ. ಟೇಸ್ಟು ಎಕ್ಸಾಕ್ಟಾಗಿ ನಾವು ಕೈಮಾ ತಿಂತೀವಿ ಗೊತ್ತಾ, ಅದೇ ಥರ ಇದೆ. ಕೈಮಾನ ಕಚ್ಚಿದ್ರೆ ಏನು ರಿಲೀಸ್ ಆಗುತ್ತೆ ಟೇಸ್ಟು, ಅದೇ ಥರ ಇದೆ. ಸಾಫ್ಟಾಗಿ ಒಂಥರ ಶುಂಠಿ ಬೆಳ್ಳುಳ್ಳಿದು ಜಾಸ್ತಿ ಟೇಸ್ಟ್ ಸಿಗುತ್ತೆ ಇದರಲ್ಲಿ. ಸೂಪರ್. ಜ್ಯೂಸ್ನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಕೊಡ್ತಿನ್ಬೋದು. ನಾವು ಏಸಿಯಲ್ಲಿ ಇದೀವಿ ಆ್ಯಕ್ಚುಲಾಗಿ. ಹೊರಗಡೆ ನಿಮಗೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಜಾಗ ಇದೆ, ಅಲ್ಲೂ ಕೂತ್ಕೊಂಡು ನೀವು ಫುಡ್ನ
ಅಂದರೆ ಹೊರಗಡೆ ಬೆಟ್ಟ ಗುಡ್ಡ ಎಲ್ಲ ನೋಡಿಕೊಂಡು ಏನೋ ಒಂಥರ ಔಟ್ಸ್ಕರ್ಟ್ ಬಂದಿದ್ದೀನಿ ಅಂತ ಅನಿಸುತ್ತೆ, ಆ ಥರ ಫೀಲ್ ಇರುತ್ತೆ ಇಲ್ಲಿ ಬಂದರೆ. ಆಮೇಲೆ ನಿಮಗೆ ಡಿ ಜೆ, ನನಗೆ ಡಿ ಜೆ ಪಾರ್ಟಿ ಹಾಲ್ ಕೂಡ ಇದೆ, ಬಂದರೆ ನೀವು ಬರ್ಡೇ ಪಾರ್ಟಿ ಏನಾದ್ರು ಮಾಡ್ಕೊಳೋದಾದ್ರೆ ಇದು ಬಂದು 2,500 ರೂಪಾಯಿ 3 ಅವರ್ಸ್ಗೆ. ಹೆಂಗನೇನಿದೆ ಅವಾಗ ವೀಡಿಯೋಲಿ ನೋಡಿ ತೋರಿಸ್ತಿದ್ದೀನಿಲ್ಲ ಆ ಥರ ಫುಲ್ ಡಿ ಜೆ ಪಾರ್ಟಿನ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಫುಲ್ ಫ್ರೆಂಡ್ಸ್ ಜೊತೆ ಬಂದು, ಇಲ್ಲ ಫ್ಯಾಮಿಲಿ ಜೊತೆ ಬಂದು, ಸಕಾಲಾಗಿರುತ್ತೆ ಅದು ಕೂಡ ಸೂಪರ್ ಆಗಿರುತ್ತೆ. ಒಂದು ಹೆಚ್ಚು ಕಮ್ಮಿ ಒಂದು 30-35-40 ಜನ ಆರಾಮಾಗಿ ಬಂದುಬಿಟ್ಟು ಅಲ್ಲಿ ಪಾರ್ಟಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಲಚ್ಚ ಪರಾಟ, ಇದು ಒಂಥರ ನಮ್ಮ ಊರ ಕಡೆ ಪರಾಟ ಮಾಡ್ತಾರಲ್ಲ ಆ ಥರ ಇದೆ, ಫುಲ್ ಲೇಯರ್ 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 ಇದೆ. ಬಟ್ ಇದು ಲಚ್ಚ ಪರಾಟ ಅಂತೆ ನೋಡಿ, ಇದಪ್ಪ ಸಕ್ಕದಾಗಿ ಲೇಯರ್ ಲೇಯರ್ ಆಗಿ ಬಿಟ್ಕೊಂಡ್ಬಿಡುತ್ತೆ ಹಾಗೆ ನೆನ್ನೆ. ಇದಕ್ಕೆ ನಾವು 2 ಗ್ರೇವಿ ತೊಗೊಂಡಿದ್ದೀವಿ ನಾವು. ಇದು ಬಂದು ಪನ್ನೀರ್ ಕುಲ್ಚನ್ನು, ಪನ್ನೀರನ್ನು ಸ್ಲೈಸಾಗಿ ಕಟ್ ಮಾಡಿ ಯಥೇಚ್ಛವಾಗಿ ಕ್ಯಾಪ್ಸಿಕಮ್ಮು ಆನಿಯನ್ಸ್ ಎಲ್ಲ ಹಾಕಿ ಮಾಡಿರುವಂತಹ ಒಂದು ನೋಡಿ ಫುಲ್ ಲೇಯರ್ ಇದೆ. ಇದು ಆ್ಯಕ್ಚುಲಿ ಕಿತ್ಬಿಟ್ಟು ಹಾಕ್ಕೊಂಡು ತಿಂದರೆ ಅಯ್ಯೋ ಆ ಕ್ರೀಮಿನೆಸ್ಸು ಸೂಪರಾಗಿದೆ. ಪರೋಟ ಕ್ರಿಸ್ಪಿ ಕ್ರಿಸ್ಪಿ ಕರುಮ್ ಕರುಮ್ ಅನ್ನುತ್ತೆ. ಅದ್ರ ಜೊತೆಗೆ ಇದು ಗ್ರೇವಿ ಆಸಮ್ ಅಂದರೆ, ಇದು ಖಾರ ಜಾಸ್ತಿ ಇಲ್ಲ, ಒಳ್ಳೆ ಮಸಾಲ ಎಲ್ಲ ಹಾಕಿ ಸಕಾಲ ಮಾಡಿಕೊಟ್ಟಿದ್ದಾರೆ, ಸೂಪರ್ ಪನ್ನೀರ್ ಅಷ್ಟೇ. ಇದನ್ನು ಸಣ್ಣ ಕಟ್ ಮಾಡಿ ಸ್ಲೈಸ್ ಸ್ಲೈಸ್ ಆಗಿ ಒಳ್ಳೆ ಮಸಾಲ ಹಾಕ್ಕೊಟ್ಟಿರ್ತಾರೆ ಕಡೆ, ಖಾರ ಅಂತ ಹೊಡಿತಿಲ್ಲ ಇದರಲ್ಲಿ, ಒಂಥರ ಕ್ರೀಮಿನೆಸ್ಸು ಸಕತ್ತಾಗಿದೆ. ಅಬ್ಬಬ್ಬಾ. ಸೊ ಪಿಜ್ಜಾ ಬಂದಿದೆ, ಪಿಜ್ಜಾ ಟ್ರೈ ಮಾಡೋಣ. ಸಕತ್ತಾಗಿ ಮಾಡಿಕೊಟ್ಟಿದ್ದಾರೆ, ಬಿಸಿ ಬಿಸಿ ಇರಬೇಕಾದ್ರೆ ಏನು ತಿನ್ನಬೇಕು ಪಿಜ್ಜಾನ, ಇಲ್ಲ ಅಂದರೆ ಹೋಯ್ತು ಕತೆ ನೋಡಿ. ಓ ಊಟ ಕಟ್ ಮಾಡಿದ್ದಾರೆ, ಬಿಸಿ ಬಿಸಿ ಇರಬೇಕಾದ್ರೆ ಎತ್ಕೊಂಡು ಫುಲ್ಲು ಚೀಸಿ, ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಸಾಕಾಗಿ ಹಾಕಿದ್ದಾರೆ. ಅಸಮಾಗಿದೆ ಪಿಜ್ಜಾ ಮಾತ್ರ, ಚೀಸ್ ಫುಲ್ ಕರ್ಗೋಗಿ ಹಂಗೆ ಸ್ಮೂತಾಗಿ ಹೋಗಿದೆ, ಬಾಯಿ ತುಂಬ ಹಂಗೆ ಸ್ಪ್ರೆಡ್ ಆಗ್ಬಿಡುತ್ತೆ ಆ ಚೀಸು ಟೇಸ್ಟು. ಏನು ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ ಗುರು, ಇದು ಅಷ್ಟು ಚೆನ್ನಾಗಿದೆ ಚೀಸು ಪಿಜ್ಜಾ. ಇದು ಅಷ್ಟೇ ಒಳ್ಳೆ ಚೆನ್ನಾಗಿ ಕುಕ್ ಆಗಿದೆ, ಒಳಗಡೆ ಕೆಳಗಡೆದು ಸೂಪರಾಗಿ ಒಂದು ಸ್ವಲ್ಪ ಅದಕ್ಕೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿದೆ, ತುಂಬ ಗಟ್ಟಿನೂ ಇಲ್ಲ ತುಂಬ ಸಾಫ್ಟ್ ಆಗಿಲ್ಲ ಹಂಗಿದೆ. ಆಮೇಲೆ ವೆಜಿಟೇಬಲ್ಸ್ ಅಷ್ಟೇ ಚೆನ್ನಾಗಿ ಹಾಕಿ ಮಾಡ್ಕೊಟ್ಟಿದ್ದಾರೆ, ಒಳ್ಳೆ ಟೇಸ್ಟ್ ಇದೆ. ಆಮೇಲೆ ಕೆಳಗಡೆ ಫಸ್ಟೇ ಸಾಸ್ ಹಾಕಿರ್ತಾರಲ್ಲ ಚೀಸ್ ಹಾಕೋದಕ್ಕೆ ಮುಂಚೆ, ಅದು ಇಂಟೆನ್ಸಾಗಿ ಸಖತ್ತಾಗಿ ಸಿಗುತ್ತೆ ಟೇಸ್ಟು ಆ ಸಾಸ್ದು. ಆಹಾ, ನೆಕ್ಸ್ಟು ತಂಗಡಿ ತಂದು ತಂಗಡಿ 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 ಸೇಮ್ ತಂದೂರೆ ಇದು. ಬಟ್ ಈ ತೊಳೆ ಮಾಂಸನ ಅವರು ತಂಗಡಿ ತಂದೂರು ಅಂತ ಹೇಳ್ತಾರೆ. ಫುಲ್ ಸ್ಮೋಕಿ ಫ್ಲೇವರು, ಮಸಾಲನೂ ಅಷ್ಟೇ ಸಕ್ಕದಾಗಿ ಘಾಟವಾಗಿಲ್ಲ, ಒಂದೊಳ್ಳೆ ಫ್ಲೇವರ್ ಸಕ್ಕದಾಗಿದೆ ತಂದೂರಿ. ಸೇಮ್ ನೀವು ಹೆಂಗೆ ತಿಂತೀರ ಅಂತ ಹೇಳ್ತಾರೆ. ಬಟ್ ಇದು ಖಾರ ಇಲ್ಲ ಆ್ಯಕ್ಚುಲಿ, ಜಾಸ್ತಿ ನಾರ್ಮಲಾಗಿ ಮೀಡಿಯಂ ಖಾರ ಇದೆ ಅಷ್ಟೇ, ಸೂಪರ್ ಇದೆ. ಆಬ್ವಿಯಸ್ಲಿ ಎಲ್ರಿಗೂ ಲೆಗ್ ಪೀಸ್ ಇಷ್ಟ ಆಗುತ್ತೆ ಕೇಳಿ, ತಂಗಡಿ ತಂದೂರು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡ್ತಾರೆ, ಸಕ್ಕದಾಗಿದೆ ನೈಸ್. ಸ್ವಲ್ಪ ಬಿಸಿ ಬಿಟ್ಟಿದ್ದೀನಿ ಮಾತ್ರ, ಇದು ಆಸಮ್. ಮಸಾಲೆ ಅಷ್ಟೇ ಒಳಗಡೆ ಚೆನ್ನಾಗಿ ಇಟ್ಟಿದ್ದೆ ನೋಡಿ, ಆಮೇಲೆ ಹಸಿ ಹಸಿ ಅನ್ಸಲ್ಲ ಇದು ಮಸಾಲೆ, ಅದನ್ನು ಎಲ್ಲ ಚೆನ್ನಾಗಿ ಮಸಾಲೆ ಇಟ್ಟಿದ್ದೆ ಒಳಗಡೆ ಇಟ್ಟಿದೆ, ಸಕ್ಕತ್ತಾಗಿ ಮ್ಯಾರಿನೇಟ್ ಮಾಡಿದರೆ ಮತ್ತು ನಿಮಗೆ ಹಸಿ ಹಸಿ ಅಂತ ಅನ್ಸಲ್ಲ. ಇದು ಚೆನ್ನಾಗಿಲ್ಲ, ಸೂಪರ್ ಸ್ಮೋಕಿ ಫ್ಲೇವರ್ ಜಾಸ್ತಿ ಸಿಗುತ್ತೆ ಇದರಲ್ಲಿ. ತಂದೂರಿಗೆ ನಾವು ಮಿಂಟ್ ಚಟ್ನಿ ಕೊಟ್ಟಿರ್ತಾರೆ, ಮಿಂಟ್ ಚಟ್ನಿನ ಹತ್ಕೊಂಡು ಹಿಂಗೆ ತಿನ್ಬೋದು. ಮಿಂಟ್ ಚಟ್ನಿ ಚೆನ್ನಾಗಿರುತ್ತೆ ಖಾರವಾಗಿ, ಆ್ಯಕ್ಚುಲಿ ತಂದೂರು ಜಾಸ್ತಿ ಖಾರ ಇಲ್ಲ, ಮಿಂಟ್ ಚಟ್ನಿ ನೀವು ಹತ್ಕೊಂತಿದ್ರೆ ಖಾರವಾಗಿ ಚೆನ್ನಾಗಿರುತ್ತೆ. ಆಹಾ, ಒಂದು ಒಳ್ಳೆ ರಿಲೀಸ್ ಆಗುತ್ತೆ ಟೇಸ್ಟ್ ನಿಮಗೆ, ಒಂದು ಸ್ವಲ್ಪ ಅದೊಂದು ಮಿಂಟ್ದು ಫ್ಲೇವರು ಸ್ವಲ್ಪ ಸ್ವಲ್ಪ ಖಾರ, ಸೂಪರ್ ಗ್ರೀನ್ ಚಿಲ್ಲಿ ಖಾರ ಎಲ್ಲ ರಿಲೀಸ್ ಆಗುತ್ತೆ ಚೆನ್ನಾಗಿದೆ. ಪಾಸ್ಟಾ ಕೊಟ್ಟಿದ್ದಾರೆ ಹಾಗೇನೆ, ಪಾಸ್ಟಾನು ಸಿಗುತ್ತೆ ಗುರು ಇಲ್ಲಿ, ಸಾಕಾಗ ಮಾಡಾಕಿದ್ದಾರೆ. ವಾ 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 ವಾ, ಸಾಸಸ್ ಎಲ್ಲ ಜಾಸ್ತಿ ಹಾಕಿದ್ರು ಸಖತ್ತಾಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಒಂಥರ ಈ ತಿನ್ಬೇಕಾದ್ರೆ ಇದು ಅಲ್ಲಿಗೆಲ್ಲ ಕಚ್ಕೊಬಿಡುತ್ತೆ ಸಮ್ ಟೈಮ್ ಆಲ್ಮೋಸ್ಟು, ಬಟ್ ಇದು ಅಷ್ಟೊಂದು ಕಚ್ಕೊಳ್ಳೋ ಥರ ಅನ್ಸಲ್ಲ, ಚೆನ್ನಾಗಿದೆ. ಥರ ರಬ್ಬರ್ ರಬ್ಬರ್ ಥರ ಸಿಗುತ್ತೆ ನಿಮಗಿದು. ಆಮೇಲೆ ಆ ಟೇಸ್ಟು ಅಷ್ಟೇ, ಆಮೇಲೆ ಸಾಸು ಸೂಪರಾಗಿ ಹಾಕಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಟೇಸ್ಟಿಯಾಗಿ ಸಾಕಾಗಿದೆ.
ಚಿಕನ್ ಬಿರಿಯಾನಿ, ಇದು ರೆಡಿ ಬಿರಿಯಾನಿ ಆ್ಯಕ್ಚುಲಿ. ಇವರು ರೆಡಿ ಮಾಡ್ಕೊಡೋದು ಬಿರಿಯಾನಿ ನಿಮಗೆ. ಇದು ದಮ್ ಕಟ್ ಮಾಡಿರ್ತಾರೆ ಗೊತ್ತು ಆಲ್ರೆಡಿ, ಆ ಥರ ಇಲ್ಲ ಇದು. ಬಟ್ ಇದಕ್ಕೆ ದಮ್ ಕಟ್ಟಿದ್ದಾರೆ, ದಮ್ ಕಟ್ತಾರೆ ಇವರು. ಆದರೆ ಇವರು ರೆಡಿ ಮಾಡ್ಕೊಡೋದು ಇವ ಆವಾಗಲೇ. ಇನ್ಸ್ಟೆಂಟ್ ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಬಾಸ್ಮತಿ ರೈಸ್ದು. ಈಗ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಎತ್ತಿ ಹೆಚ್ಚು ಕೊಟ್ಟಿದ್ದಾರೆ. ಆ ಕಲರ್ಫುಲ್ ಆಗಿದೆ ರೈಸ್ ಮಾತ್ರ. ಹಾವು ಏನು ನಮಗೆ ಈ ಆಂಧ್ರ ಹೈದ್ರಾಬಾದ್ ಬಿರಿಯಾನಿ ಬರುತ್ತಲ್ಲ ಆ ಥರ ಟೇಸ್ಟು. ಬಟ್ ಮಸಾಲ ಜಾಸ್ತಿ, ಮಸಾಲೆ ಮಸಾಲೆ ಆಗಿ ಸಿಗಲ್ಲ. ಬಿರಿಯಾನಿ ಹಾಕಿದಾಗ ಒಂದೇ ಕಡೆ ಮಸಾಲೆ ಇರುತ್ತೆ, ಒಂದು ಕಡೆ ವೈಟ್ ರೈಸ್ ಥರ ಇರುತ್ತೆ. ಬಟ್ ಆ ಥರ ಇಲ್ಲ ಇದು, ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಮಸಾಲ ಚೆನ್ನಾಗಿ. ಒಂದೇ ಕಡೆ ಜಾಸ್ತಿ, ಒಂದೇ ಕಡೆ ಕಮ್ಮಿ ಸಿಗಲ್ಲ, ಆ ಥರ ಇಲ್ಲ ಇದು. ಪ್ರತಿಯೊಗ್ಲಲ್ಲೂ ಒಂದು ಫ್ಲೇವರ್ ಇದೆ ಆ ಬಿರಿಯಾನಿದು. ಅಂದರೆ ಅಲ್ಲೇ ಅವ್ರು ಮಾಡ್ಕೊಡೋದು, ಇನ್ಸ್ಟೆಂಟಾಗಿ ಮಾಡ್ಕೊಡೋಂಥದ್ದು ಚೆನ್ನಾಗಿದೆ. ಒಳ್ಳೆ ಟೇಸ್ಟ್ ಇದೆ ಚಿಕನ್ ಬಿರಿಯಾನಿ ಇದು. ಚಿಕನ್ ಪೀಸ್ ಅಷ್ಟೇ, ತಪ್ಪು ತಪ್ಪದು ಒಂದು 3 ಪೀಸ್ ಇರುತ್ತೆ. ಪೀಸ್ನ ಅಷ್ಟೇ ಇವರು ಫಸ್ಟು ಮಸಾಲೆ ಎಲ್ಲ ಫುಲ್ ಕುಕ್ ಮಾಡ್ಕೊಂಡು ಪೀಸ್ನ ಹಾಕಿ ಆಲ್ರೆಡಿ ಒಂದು ಸರಿ ಬಾಯ್ಲ್ ಆಗಿರುತ್ತೆ ಪೀಸು ಹಾಕ್ಬಿಟ್ಟು ಆಮೇಲೆ ರೈಸು ವೈಟ್ ರೈಸ್ ಹಾಕಿ ಅದ್ರ ಮೇಲೆ ಮತ್ತೆ ಮಸಾಲೆ ಪೌಡ್ರೆಲ್ಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾರೆ, ದಮ್ ಕಟ್ತಾರೆ ಆಮೇಲೆ. ಸೊ ಚೆನ್ನಾಗಿದೆ ಪ್ರೊಸೆಸ್ಸು, ಅಷ್ಟೇ ಚೆನ್ನಾಗಿದೆ ನೋಡೋಕ್ಕೂ, ಅಷ್ಟೇ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ ಅದು ಕುಕ್ ಮಾಡೋ ಒಂದು ಪ್ರೊಸೆಸ್ಸು. ಸೂಪರ್. ಇಲ್ಲಿಗೆ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ವಿ. ನೆಕ್ಸ್ಟು ಇದೇ ಥರ ಒಂದು ಹೊಸ ಹೋಟ್ಲನ್ನು ರಿವ್ಯೂ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲೇ ಹೋಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ. ಹಾಗೆ ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಿರೋರು ಆನ್ ದಿ ವೇ ಅಪ್ಲಿಕೇಶನು. ಇದು ಅಪ್ಲಿಕೇಶನ್ ಮುಖಾಂತರ ನೀವು ಆನ್ ದ ವೇ ಹೋಗ್ತಾ ತಿರುಪ್ತಿಗೆ ಇಲ್ಲ ತಿರುಪ್ತಿಯಿಂದ ಬರ್ತಾ ಬೆಂಗಳೂರಿಗೆ, ಸೊ ಮೊದಲೇ ನೀವು ಬುಕ್ ಮಾಡ್ಬೋದು ಊಟನ ಫುಡ್ನ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು. ಸೊ ನೀವು ಹೋಟ್ಲಿಗೆ ರೀಚ್ ಆಗೋಕ್ಕೆ ಮುಂಚೆನೇ ಫುಡ್ಡು ರೆಡಿ ಇರುತ್ತೆ, ನೀವು ಹೋಗಿ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಫುಡ್ನ ಹೋಗಿದ ತಕ್ಷಣ ಟೇಬಲ್ ರೆಡಿ ಇರುತ್ತೆ, ಸೊ ತಿನ್ಕೊಂಡು ನೀವು ನಿಮ್ಮ ಜರ್ನಿನ ಮುಂದೆ ಹೋಗ್ಬೋದು. ತೊಂಟ